ಗಲ್ಲಿಯೊಂದರಲ್ಲಿ ನಿಲ್ಲಿಸಿದ್ದ ಬೈಕ್ ಅನ್ನ ನಗರ ಪಾಲಿಕೆ ಸಿಬ್ಬಂದಿಗಳು ಜಪ್ತಿ ಮಾಡಿದ್ದಾರೆ. ದಂಡ ಪಾವತಿಸಿದರೆ ಮಾತ್ರ ಬೈಕ್ ಬಿಟ್ಟು ಕಳಿಸುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಇದಕ್ಕೆ ಒಪ್ಪದ ಬೈಕ್ ಮಾಲೀಕ ಶರ್ಟ್ ಕಳಚಿ ಅರೆಬೆತ್ತಲೆಯಾಗಿ ಪ್ರತಿಭಟನೆ ಮಾಡಿರುವ ಘಟನೆ ಲಕ್ನೋದಲ್ಲಿ ನಡೆದಿದೆ. ಶರ್ಟ್ ಕಳಚಿ ಒಬ್ಬಂಟಿಯಾಗಿ ಪ್ರತಿಭಟನೆ ನಡೆಸುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಪ್ರತಿಭಟನೆ ನಡೆಸುವ ವೇಳೆ ಗಲ್ಲಿಯಲ್ಲಿ ನಿಲ್ಲಿಸಿದ್ದ ಬೈಕ್ ಅನ್ನ ನಗರ ಪಾಲಿಕೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ದಂಡ ಕಟ್ಟಲು ಸಾಧ್ಯವಿಲ್ಲ ಎಂದು ವ್ಯಕ್ತಿ ಮಾತನಾಡುತ್ತಿರುವುದನ್ನ ವಿಡಿಯೋದಲ್ಲಿ ಕಾಣಬಹುದು. कर्मचारी लोग उठा लाए अच्छा सरकार के नाम पे रुपया नहीं है, 50 रुपया नहीं दे पाएंगे, पैसा नहीं है. बता रहे 300 रूपए दीजिए. बाइक का है, कार का कितना बता रहे हैं? बाइक का 1400. मेरी भी बाइक है भैया. जब मैं बैंक के अंदर गया था देना बैंक, एकदम गली के अंदर गाड़ी गड़ी गड़ी वहाँ जो कैमरा चेक करा लिए, 5 मिनट 3 मिनट ज्यादा गाड़ी मेरी खड़ी नहीं हुई वहाँ जो. ವ್ಯಕ್ತಿಯು ಗಲ್ಲಿಯೊಂದರಲ್ಲಿ ತನ್ನ ಬೈಕ್ ನಿಲ್ಲಿಸಿ ಮಗಳಿಗೆ ಬರ್ಗರ್ ತರೋಕೆ ಹೋಗಿದ್ದಾನೆ. ಈ ವೇಳೆ ನಗರ ಪಾಲಿಕೆ ಸಿಬ್ಬಂದಿಗಳು ಬೈಕ್ ಜಪ್ತಿ ಮಾಡಿದ್ದಾರೆ. ಇದೀಗ ಬೈಕ್ ಮಾಲೀಕ, ನಾನು ಸರಿಯಾದ ಜಾಗದಲ್ಲೇ ಬೈಕ್ ನಿಲ್ಲಿಸಿದ್ದೇನೆ, ಹೀಗಿದ್ದು ನನ್ನ ಬೈಕ್ ಜಪ್ತಿ ಮಾಡಿರೋದು ಸರಿಯಲ್ಲ, ಬೇಕಿದ್ರೆ ಸಿಸಿಟಿವಿ ಪರಿಶೀಲಿಸಿ ಎಂದು ಅಧಿಕಾರಿಗಳಿಗೆ ಹೇಳಿದ್ದಾರೆ. ಜಮಖಂಡಿಯಲ್ಲಿ ಇದೇ ಮೊದಲ ಬಾರಿಗೆ ಓಪನ್ ಆಗಿದೆ ಜಿಂಜರ್ ಹೌಸ್ ಫ್ಯಾಮಿಲಿ ರೆಸ್ಟೋರೆಂಟ್. ವೆಜ್ ಮತ್ತು ನಾನ್ ವೆಜ್ ವೆರೈಟಿ ಫುಡ್ ಐಟಮ್ ಒಂದೇ ಕಡೆ ಲಭ್ಯ. ಅರೇಬಿಕ್ ಫುಡ್, ಶುರುಮಾ ಆಲ್ಬಾಗ್, ಮಹಾರಾಷ್ಟ್ರ ಬಿರಿಯಾನಿ, ತಂದೂರಿ ಚಿಕನ್, ಜಿಂಜರ್ ಸ್ಪೆಷಲ್, ಸುರ್ಕುರ್ಮಾ, ಚೈನೀಸ್ ಫುಡ್, ನಾರ್ತ್ ಇಂಡಿಯನ್ ಫುಡ್ ಜೊತೆ ಜಿಂಜರ್ ಸ್ಪೆಷಲ್ಟಿ ಸವಿಲೇಬೇಕು. ವೆಜ್ ಮತ್ತು ನಾನ್ ವೆಜ್ ಫ್ರೆಂಡ್ಸ್ ಕಪಲ್ಸ್ ಗಳಿಗಾಗಿ ಪ್ರತ್ಯೇಕ ಸಿಟ್ಟಿಂಗ್ ಹಟ್ಟಿದೆ. ಪಾರ್ಟಿಗಾಗಿ ಆರ್ಡರ್, ಕೆಟರಿಂಗ್ ಸರ್ವಿಸ್ ಲಭ್ಯ ಇದೆ. ಉತ್ತಮ ಭೋಜನಕ್ಕಾಗಿ ಜಿಂಜರ್ ಹೌಸ್ ಗೆ ಭೇಟಿ ಕೊಡುವುದನ್ನ ಮಾತ್ರ ಮರಿಬೇಡಿ. ಜಿಂಜರ್ ಹೌಸ್ ಫ್ಯಾಮಿಲಿ ರೆಸ್ಟೋರೆಂಟ್, RTO ಆಫೀಸ್ ಹತ್ತಿರ, ಜಮಖಂಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.